ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಿಎಲ್ಪಿ ಸ್ಥಾನ ಎರಡು ಕೂಡ ಖಾಲಿ ಇಲ್ಲ. ಕೆಪಿಸಿಸಿ ಗಾದಿಗೆ ಲಾಬಿ ಮಾಡಿಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಮಾಜಿ ಸಚಿವ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರ ಹೆಸರು ಬಹಳ ಪ್ರಬಲವಾಗಿ ಕೇಳಿಬಂದಿತ್ತು. ಅಷ್ಟೇ ಅಲ್ಲ, ಅವರು ದೆಹಲಿ ಮುಖಾಂತರವಾಗಿ ಲಾಬಿ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗಿತ್ತು. ಇದೀಗ ಅಂತ ಯಾವುದೇ ಲಾಬಿ ಮಾಡಿಲ್ಲ, ಖಾಲಿನೇ ಇಲ್ಲ ಸ್ಥಾನ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ದಿನೇಶ್ ರಾಜೀನಾಮೆ ಕೊಟ್ಟಿದ್ದಾರೆ, ಆದರೆ ಇನ್ನೂ ಕೂಡ ಆಕ್ಸೆಪ್ಟ್ ಆಗಿಲ್ಲ. ಈ ಮೂಲಕ ಅವರು ತಮ್ಮ ನೋವನ್ನು ವ್ಯಕ್ತಪಡಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ದಿನೇಶ್ ಗುಂಡೂರಾವ್ ರಾಜೀನಾಮೆಯನ್ನು ಹೈಕಮಾಂಡ್ ಇನ್ನೂ ಅಂಗೀಕರಿಸಿಲ್ಲ ಅಂತ ಡಿ ಕೆ ಶಿವಕುಮಾರ್ ಬಹಳ ನ್ಯೂಟ್ರಲ್ ಆದಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜಾತಿ ಮೇಲೆ ಧರ್ಮದ ಮೇಲೆ ಗುಂಪು ಕಟ್ಟಿಲ್ಲ. ಎಸ್ ಎಂ ಕೃಷ್ಣ ಟರ್ಮ್ ಮುಗಿದಾಗಲೇ ಗುಂಪು ಕಟ್ಟಬಹುದಾಗಿತ್ತು, ಕಟ್ಟೋದಾಗಿದ್ರೆ ಅಂತ ಒಂದರ್ಸದಲ್ಲಿ ನಿಜ ಅವ್ರು ಹೇಳಿದ್ದು. ಎಸ್ ಎಂ ಕೃಷ್ಣ ಟರ್ಮ್ ಮುಗಿದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಪ್ರಾಬಲ್ಯ ಇತ್ತು. ಆ ಸಂದರ್ಭದಲ್ಲಿ ಪಕ್ಷದಲ್ಲಿ ನಾನು ಗುಂಪುಕಾರಿಕೆ ಮಾಡುವವನಲ್ಲ ಅಂತ ಡಿ ಕೆ ಶಿವಕುಮಾರ್ ತಮ್ಮನ್ನು ತಾವು ಸಮರ್ಥಿಸಿಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ನಿಲುವು ಏನು ಅನ್ನುವಂಥದ್ದು ಈ ಕ್ಷಣದಲ್ಲಿರ್ತಕ್ಕಂಥ ಬಹಳ ದೊಡ್ಡ ಕುತೂಹಲ. ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ಬಹಳ ಪ್ರಬಲವಾಗಿ ಕೇಳಿ ಬಂದಿರತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಹೆಸರು. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಕೇಳಿ ಬಂದಿತ್ತು, ಆದರೆ ಈಗ ಅದಕ್ಕೆ ಸಮಯ ಕೂಡಿ ಬಂದಿದೆ ಅಂತ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಕೇಳಿ ಬಂದಿತ್ತು. ಡಿ ಕೆ ಶಿವಕುಮಾರ್ ಇದೆಲ್ಲವನ್ನ ಅಲ್ಲಗಳೆದಿದ್ದಾರೆ.